ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಎಸ್ ಐ ಟಿ ಎಸ್ ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಶಿಕ್ಷಕ ಬಂಧುಗಳೇ, ಬನ್ನಿ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ಯುಡಿಐಸ್ ಪ್ಲಸ್ MHRD ಯುಡಿಐಸ್ ಪ್ಲಸ್ನ ಮುಂದುವರಿದ ಭಾಗ ಸೆಕ್ಷನ್ 3 ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್, ಈ ಒಂದು ಸೆಕ್ಷನನ್ನು ಯಾವ ರೀತಿ ಎಂಟ್ರಿ ಮಾಡಬೇಕು ಅನ್ನೋ ಒಂದು ಸಂಪೂರ್ಣವಾದ ಮಾಹಿತಿನ ಇವತ್ತಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸಿಕೊಡ್ತೇನೆ. ಸೊ ಬನ್ನಿ ವೀಡಿಯೋ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಕೂಡಲೇ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸ್ಕೂಲ್ಗೆ ಸಂಬಂಧಪಟ್ಟ ಹೊಸ ಹೊಸ ಅಪ್ಡೇಟ್ಸನ್ನು ಪಡಿತಾ ಇರಿ. ಸೊ ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ಈಗ ನಾನು ಸೆಕ್ಷನ್ 2ರವರೆಗೂ ಆಲ್ರೆಡಿ ಕಂಪ್ಲೀಟ್ ಮಾಡಿದ್ದೇನೆ, ಅದರ ಬಗ್ಗೆ 3 ವೀಡಿಯೋಗಳನ್ನು ಮಾಡಿದ್ದೇನೆ, ನಮ್ಮ ಯೂಟ್ಯೂಬ್ ಚಾನಲ್ ಅದಿದೆ ನೋಡಿ. ನೆಕ್ಸ್ಟ್ ಈ ಸೆಕ್ಷನ್ಗೆ ಬರೋಣ. ಈಗ ಸೆಕ್ಷನ್ 3 ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ ಇದೆ. ಸೊ ಇದರಲ್ಲಿ ಈಗ 3.1 ಇದೆಲ್ಲ ಟೀಚಿಂಗ್ ಆ್ಯಂಡ್ ನಾನ್ ಟೀಚಿಂಗ್ ಸ್ಟಾಫ್ ಅಂತ, ಅದರ ಮೇಲೆ ಕ್ಲಿಕ್ ಮಾಡ್ತೇನೆ. ಅದರ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ. 3.1 ನಂಬರ್ ಆಫ್ ನಾನ್ ಟೀಚಿಂಗ್ ಆರ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಇನ್ ಪೊಸಿಷನ್, ಅಂದರೆ ನಿಮ್ಮ ಶಾಲೆಯಲ್ಲಿ ಎಷ್ಟು ನಾನ್ ಟೀಚಿಂಗ್ ಅಡ್ಮಿನಿಸ್ಟ್ರೇಟಿವ್ ಆ್ಯಂಡ್ ಸಪೋರ್ಟ್ ಸ್ಟಾಫ್ ಇನ್ ಪೊಸಿಷನಲ್ಲಿ ಎಷ್ಟಿದೆ ಅಂತ ನೋಡೋದಾದರೆ, ಅಕೌಂಟೆಂಟ್ ಎಷ್ಟಿದೆ, ಹೆಡ್ ಕ್ಲರ್ಕ್, P1, ಲ್ಯಾಬೊರೇಟ್ರಿ ಅಸಿಸ್ಟೆಂಟು, LDC, ನೈಟ್ ವಾಚ್ಮ್ಯಾನ್, ಸೊ ಇವು ಎಷ್ಟು ಜನ ಇದ್ದಾರೆ ಅವರ ಸಂಖ್ಯೆಯನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು 3.2 ಟೀಚಿಂಗ್ ಸ್ಟಾಫ್ ರೆಗ್ಯುಲರ್ ಟೀಚರ್. ಓಕೆನಾ, ಟೀಚಿಂಗ್ ಸ್ಟಾಫ್ ಇನ್ ಪೊಸಿಷನ್ನು ರೆಗ್ಯುಲರ್ ಸ್ಟಾಫ್ ಎಷ್ಟು ಜನ ಟೀಚರ್ಸ್ ಇದ್ದಾರೆ. ನೆಕ್ಸ್ಟು ಟೀಚಿಂಗ್ ಸ್ಟಾಫ್ ನಾನ್ ರೆಗ್ಯುಲರ್ ಟೀಚರ್ಸ್, ಅಂದರೆ ಕಾಂಟ್ಯಾಕ್ಟು, ಪಾರ್ಟ್ ಟೈಮು, ಪ್ಯಾರಾ ಟೀಚರ್ಸ್ ಏನಾದರೂ ಇದ್ದರೆ ಅವರ ಮಾಹಿತಿಯನ್ನು ನೀವಿಲ್ಲಿ ಹಾಕಬೇಕಾಗುತ್ತೆ. ನೆಕ್ಸ್ಟು ಸಿ, ಡಸ್ ದ ಸ್ಕೂಲ್ ಹ್ಯಾವ್ ಎನಿ ಟ್ರಾನ್ಸ್ಜೆಂಡರ್ ಟೀಚರ್. ಯಾವುದಾದ್ರೂ ನಿಮಗಲ್ಲಿ ಟ್ರಾನ್ಸ್ಜೆಂಡರ್ ಟೀಚರ್ಸ್ ಇದ್ದರೆ, ಅಂದರೆ ತೃತೀಯ ಲಿಂಗಿಗಳು ಏನಾದರೂ ಇದ್ದರೆ ಎಸ್ ಅಂತ ಕೊಡಿ, ಇಲ್ಲ ಅಂದರೆ ನೋ ಅಂತ ಕೊಡಿ. ಸೊ ನಮ್ಮಲ್ಲಿ ನಾನ್ ಟೀಚಿಂಗ್ ಯಾವ ಬರೋದಿಲ್ಲ, ಹಾಗಾಗಿ ಎಲ್ಲ ಜೀರೋನೇ ಕೊಟ್ಟಿದ್ದೇನೆ. ಟೀಚಿಂಗ್ ಸ್ಟಾಫು ಇಬ್ಬರಿದ್ದೀವಿ, ಸೊ ಆ ನಂಬರ್ಸ್ 2ನ್ನು ಹಾಕ್ತೇನೆ. ಸೊ ನೆಕ್ಸ್ಟ್ ಬಂದುಬಿಟ್ಟು ನಾನ್ ಟೀಚಿಂಗ್ ಸ್ಟಾಫ್ ಯಾವೂ ಇಲ್ಲ, ಹಾಗಾಗಿ 0 ಇದೆ. ನೋಡಿ, ಇಲ್ಲಿ ಒಂದು ನೀವು ವಿಷಯವನ್ನು ಕ್ಲಾರಿಫೈ ಮಾಡ್ಕೊಳ್ಳಿ. ಇಲ್ಲಿ ಏನು ನಂಬರ್ಸ್ ಹಾಕ್ತಿರಲ್ವ, ಈ ನಂಬರ್ಸು ನೆಕ್ಸ್ಟ್ 3.3 ಬರ್ತಕ್ಕಂಥ ಟೀಚರ್ಸ್ ಡೀಟೇಲ್ಸ್ಗೆ ಟ್ಯಾಲಿ ಬರಬೇಕು, ಇಲ್ಲಾಂದರೆ ಅದು ಸೇವ್ ಆಗೋದಿಲ್ಲ. ಓಕೆನಾ, ಸೊ ಈಗ ಮಾಹಿತಿಯನ್ನು ತುಂಬಿದ್ದೇನೆ. ಈಗ ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ತೇನೆ. ಸೇವ್ ಆ್ಯಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದಾಗ ನಮಗೆ ನೆಕ್ಸ್ಟ್ ಈ ರೀತಿಯ ಒಂದು ಇಂಟರ್ಫೇಸು ಓಪನ್ ಆಗುತ್ತೆ. ನೋಡಿ, 3.3 ನೀವೇನು 3.2 ಶಿಕ್ಷಕರ ಸಂಖ್ಯೆಯನ್ನು ತುಂಬಿದ್ರಲ್ವ, ಅಷ್ಟು ಸಂಖ್ಯೆಗಳು ಇಲ್ಲಿ ಆ್ಯಟ್ ಪ್ರೆಸೆಂಟ್ ಇರಬೇಕು. ನಾನು 2 ಶಿಕ್ಷಕರ ಸಂಖ್ಯೆಯನ್ನು ಹಾಕಿದ್ದೆ. ಸೊ ಇಲ್ಲಿ ನಂಬರ್ ನೋಡಿರಿ, 1 ಮತ್ತು 2 ಸೀರಿಯಲ್ ನಂಬರ್, ಶಿಕ್ಷಕರ ಸಂಖ್ಯೆ 2 ಇದೆ. ಸೊ ಇಲ್ಲಿ ನೋಡ್ಬೋದು, ಪ್ರತಿಯೊಬ್ಬ ಶಿಕ್ಷಕರ ಮುಂದೆ 3 ಆಪ್ಷನ್ಸ್ ಇದೆ, ಎಡಿಟ್, ಡಿಲಿಟ್, ವ್ಯೂ ಅಂತ. ಓಕೆನಾ, ಸೊ ನೀವು ಆಲ್ರೆಡಿ ಇರ್ತಕ್ಕಂಥ ಮಾಹಿತಿ, ಶಿಕ್ಷಕರ ಮಾಹಿತಿಯನ್ನು ನೋಡಿ. ಇಲ್ಲಿ ನೀವು ಇನ್ನೂ ಒಂದು ಮಾಹಿತಿಯನ್ನು ಗಮನಿಸಬೇಕು, ಏನಪ್ಪ ಅಂದರೆ ನಾವು ಎಂಟ್ರಿ ಮಾಡ್ತಕ್ಕಂಥ UDISE ಪ್ಲಸ್ ಯಾವ ಅಕಾಡೆಮಿಕ್ ಇಯರ್ ಅಂದರೆ 2021-22 ಅಕಾಡೆಮಿಕ್ ಇಯರು. ಓಕೆನಾ, ತುಂಬ ಜನ ಕನ್ಫ್ಯೂಸ್ ಮಾಡ್ಕೊಂಡಿದ್ದಾರೆ 2022-23 ಅಂತ. ಸೊ ಅಲ್ಲ, ಇದು MHRD UDISE ಪ್ಲಸ್ಸು ಲಾಸ್ಟ್ ಇಯರ್ದು 2021-22 ಸಾಲಿಂದು. ಸೊ ಆ ಸಾಲಿನಲ್ಲಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಶಿಕ್ಷಕರ ಮಾಹಿತಿಯನ್ನು ನೀವು ಇಲ್ಲಿ ಅಪ್ಡೇಟ್ ಮಾಡಬೇಕು. ಸೊ ಇಲ್ಲಿ ನೋಡ್ಬೋದು, ಆಲ್ರೆಡಿ ಎಲ್ಲ ಮಾಹಿತಿ ಇಲ್ಲಿ, ಬೇಸಿಕ್ ಇನ್ಫಾರ್ಮೇಷನ್ ಎಲ್ಲ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ಸೊ ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೊಳ್ಳಿ ಮೇಲ್ಗಡೆ. ಇನ್ನೂ ಎಡಿಟ್ ಏನಾದರೂ ಮಾಡೋ ಅವಶ್ಯಕತೆ ಇದ್ದರೆ ಇಲ್ಲಿ 3 ಆಪ್ಷನ್ ಇದೆ, ಎಡಿಟ್, ಡಿಲಿಟ್, ವ್ಯೂ ಅಂತ. ಓಕೆನಾ, ಆ ಎಡಿಟ್ ಮೇಲೆ ಕ್ಲಿಕ್ ಮಾಡೋಣ. ಆ ಎಡಿಟ್ ಮೇಲೆ ಕ್ಲಿಕ್ ಮಾಡಿದರೆ ಆ ಶಿಕ್ಷಕರ ಒಂದು ಮಾಹಿತಿ ನೋಡಿ ಇಲ್ಲಿ ಓಪನ್ ಆಗುತ್ತೆ. ಸೊ ಎಲ್ಲ ಆಲ್ರೆಡಿ 90% ಏನಾಗಿದೆ, ಇಲ್ಲಿ ಡಾಟಾ ಫಿಲ್ ಆಗಿದೆ. ಜಸ್ಟ್ ನೀವು ಹಾಗೆ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸ್ಕ್ರಾಲ್ ಮಾಡಿ ಇಲ್ಲಿ ಏನು ಮಾಡಬೇಕಪ್ಪ ಅಂದರೆ, ಇಲ್ಲಿ ಏನಾದರೂ ಮಾಹಿತಿ ತುಂಬೋದಿದ್ದರೆ ನೀವು ತುಂಬಬೇಕಾಗುತ್ತೆ. ನೋಡಿ, ನೆಕ್ಸ್ಟ್ ಸೇವ್ ಅಂತ ಕೊಟ್ಟರೆ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಓಪನ್ ಆಗುತ್ತೆ. ಇದು ಈ ವರ್ಷ MHRD UDISE ಪ್ಲಸ್ಸಲ್ಲಿ ಶಿಕ್ಷಕರ ಮಾಹಿತಿಗೆ ಅಡಿಷನ್ ಆಗಿ ಸೇರಿಸಿರ್ತಕ್ಕಂಥ ಇನ್ಫಾರ್ಮೇಷನು. ಕ್ವಶನ್ ನಂಬರ್ 26 ಇದೆ. ಏನಪ್ಪ ಅಂದರೆ ಇದು ನಿಮಗೆ ಇಲ್ಲಿ ಕಾಣ್ತಾ ಇಲ್ಲ, ಬಟ್ ಅದು ಕ್ವಶನ್ ಏನಂತ ಹೇಳ್ತೇನೆ. ನೀವು ಯಾವ ಯಾವ ಲ್ಯಾಂಗ್ವೇಜಲ್ಲಿ ಬೋಧನೆಯನ್ನು ಮಾಡಲು ಎಬಿಲಿಟಿಯನ್ನು ಹೊಂದಿದ್ದೀರಾ ಅಂತ ಕೇಳುತ್ತೆ. ಸೊ ಅಲ್ಲಿ 3 ಲ್ಯಾಂಗ್ವೇಜನ್ನು ನೀವು ಸೆಲೆಕ್ಟ್ ಮಾಡ್ಬೋದು. ಸೊ ನಾವು 2 ಲ್ಯಾಂಗ್ವೇಜನ್ನು ಸೆಲೆಕ್ಟ್ ಮಾಡಿದ್ದೇನೆ. 27 ವೆದರ್ ಯೂಸಿಂಗ್ ಸ್ಪೆಷಲ್ ರಿಸೋರ್ಸ್ ಫಾರ್ ಎಜುಕೇಷನ್ ಆಫ್ ಚಿಲ್ಡ್ರನ್ ವಿತ್ ಸ್ಪೆಷಲ್ ನೀಡ್ ಅಂತ. CWSN ಮಕ್ಕಳಿಗೆ ನೀವು ಏನಾದರೂ ಟೀಚ್ ಮಾಡೋದಕ್ಕೆ ಸ್ಪೆಷಲ್ ರಿಸೋರ್ಸ್ ಏನಾದರೂ ಹೊಂದಿದ್ದೀರಾ ಅಂತ ಕೇಳುತ್ತೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ.
28ಕ್ಕೆ ವೆದರ್ ಟ್ರೈನ್ಡ್ ಇನ್ ಸೇಫ್ಟಿ ಆ್ಯಂಡ್ ಸೆಕ್ಯೂರಿಟಿ ಆಡಿಟ್ ಆಫ್ ಸ್ಕೂಲ್ ಫಾರ್ ಎನ್ಶೂರಿಂಗ್ ಚೈಲ್ಡ್ ಸೇಫ್ಟಿ. ಮಕ್ಕಳ ಒಂದು ರಕ್ಷಣೆಗೆ ಅಗತ್ಯವಾದಂಥ ಒಂದು ತರಬೇತಿಯನ್ನು ಪಡೆದಿದ್ದೀರಾ ಅಂತ ಕೇಳುತ್ತೆ. ಎಸ್ ಆರ್ ನೋ ಕೊಡಿ. ವೆದರ್ ರಿಸೀವ್ ಟ್ರೈನಿಂಗ್ ಆಫ್ ಸೈಬರ್ ಸೇಫ್ಟಿ ಬಗ್ಗೆ ಟ್ರೈನಿಂಗನ್ನು ಪಡೆದಿದ್ದೀರಾ ಅಂತ ಕೇಳುತ್ತೆ 29. ಇವಕ್ಕೆಲ್ಲ ಅಷ್ಟೇ ಎಸ್ ಗೊತ್ತಿ ತಗೊಂಡ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ, ಎರಡೇ ಆಪ್ಷನ್ ಇರೋದು. 30. ವೆದರ್ ರಿಸೀವ್ಡ್ ಟ್ರೈನಿಂಗ್ ಇನ್ ಅರ್ಲಿ ಐಡೆಂಟಿಫಿಕೇಷನ್ ಸಪೋರ್ಟ್ ಆ್ಯಂಡ್ ಕ್ಲಾಸ್ ರೂಮ್ ಸಪೋರ್ಟ್ ಆಫ್ CWSN, ಇದಕ್ಕೆ ಸಂಬಂಧಪಟ್ಟ ಕ್ವಶನ್ನ ನೀವು ಹಾಕಿ. ವೆದರ್ ಹ್ಯಾವಿಂಗ್ ICT ಟ್ರೈನಿಂಗ್ ಆರ್ ನಾಲೆಡ್ಜು ಟು ಕಂಡಕ್ಟ್ ರಿಮೋಟ್ ಲರ್ನಿಂಗ್ ಕ್ಲಾಸಸ್ ಅಂತ, ನೀವೇನಾದರೂ ICT ಟ್ರೈನಿಂಗ್ ಅಥವಾ ನಾಲೆಡ್ಜ್ ಇದ್ದರೆ ನಿಮಗೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. 32. ವೆದರ್ ಕಂಡಕ್ಟೆಡ್ ರಿಮೋಟ್ ಲರ್ನಿಂಗ್ ಕ್ಲಾಸ್ ಇನ್ ಕರೆಂಟ್ ಅಕಾಡೆಮಿಕ್ ಇಯರ್ 21-22 ಸಾಲಲ್ಲಿ ನೀವೇನಾದರೂ ರಿಮೋಟ್ ಲರ್ನಿಂಗ್ ICT ಇದು ಬಗ್ಗೆ ಯೂಸ್ ಮಾಡಿಕೊಂಡು ನೀವು ಟೀಚಿಂಗನ್ನು ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ಅವರೇಜ್ ನಂಬರ್ ಆಫ್ ಅವರ್ಸ್ ಆಫ್ ICT ಒಂದು ವಾರದಲ್ಲಿ ನೀವು ಕಂಪ್ಯೂಟರ್, ಲ್ಯಾಪ್ಟಾಪ್, ಟಿವಿ, ರೇಡಿಯೋ ಅವನ್ನೆಲ್ಲ ಎಷ್ಟು ಯೂಸ್ ಮಾಡ್ತೀರಿ ಎಜುಕೇಷನಲ್ ಪರ್ಪಸ್ಗೆ, ಟೀಚಿಂಗ್ ಪರ್ಪಸ್ಗೆ ಅಂತ ಆ ಒಂದು ಗಂಟೆಯನ್ನು ಹಾಕಬೇಕಾಗುತ್ತೆ ಗಂಟೆಗಳನ್ನು. 34. ವೆದರ್ ಟ್ರೈನ್ಡ್ ಇನ್ ಇನೋವೇಟಿವ್ ಪೆಡಗಾಗಿ ಸಚ್ ಆಸ್ ಆರ್ಟ್ ಇಂಟಿಗ್ರೇಟೆಡ್, ಸ್ಪೋರ್ಟ್ಸ್ ಇಂಟಿಗ್ರೇಟೆಡ್ ಅಂದರೆ ಸ್ಟೋರಿ ಟೆಲ್ಲಿಂಗು, ಎಕ್ಸ್ಪೀರಿಯೆನ್ಷಿಯಲ್ ಆರ್ ಟಾಯ್ ಬೇಸ್ಡು, ಈ ಒಂದು ಏನು ಬೋಧನಾ ವಿಧಾನವನ್ನು ನಿಮ್ಮ ಒಂದು ಬೋಧನೆಯಲ್ಲಿ ಪಡ್ಕೊಳ್ಳೋದಕ್ಕೆ ಟ್ರೈನಿಂಗನ್ನು ಪಡೆದಿದ್ದೀರಾ ಅಂತ ಐತೆ. ಇದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ 34. ನೆಕ್ಸ್ಟ್ 35. ಸೊ ನೀವೇನು ಪಡೆದಿದ್ರಲ್ವ ಪೆಡಗಾಗಿ ಸ್ಟೋರಿ ಟೆಲ್ಲಿಂಗು, ಸ್ಪೋರ್ಟ್ಸ್ ಬೇಸ್ಡ್, ಟಾಯ್ ಬೇಸ್ಡು, ಆ ಟ್ರೈನಿಂಗನ್ನು ನಿಮ್ಮ CRP ಅಥವಾ BSPಗಳು ಇನ್ಸ್ಪೆಕ್ಷನ್ ಮಾಡಿದ್ದಾರಾ ಅಂತ. ಸೊ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. ನೆಕ್ಸ್ಟ್ 36. ವೆದರ್ ರಿಸೀವ್ಡ್ ಟ್ರೈನಿಂಗ್ ಆಫ್ಟರ್ ಕಂಡಕ್ಟ್ ಆಫ್ ನ್ಯಾಸ್, ಸ್ಯಾಸ್ ಅದರ್ ಥರ್ಡ್ ಪಾರ್ಟಿ ಅಸೆಸ್ಮೆಂಟ್ ಅಟ್ ದ ಸ್ಕೂಲ್, ನಿಮ್ಮ ಶಾಲೆಯಲ್ಲಿ ನ್ಯಾಸ್ ಸ್ಯಾಸ್ ಎಕ್ಸಾಮ್ ಆದಮೇಲೆ ಅದ್ರ ಬಗ್ಗೆ ನೀವೇನಾದರೂ ಆ ತರಬೇತಿಯನ್ನು ಪಡ್ಕೊಂಡಿದ್ರೆ ಅಂತ ಕೇಳುತ್ತೆ. ಸೊ ಪಡ್ಕೊಂಡಿದ್ರೆ ಎಸ್ ಅಂತ ಕೊಡಿ, ಇಲ್ಲಾಂದರೆ ನೋ ಅಂತ ಕೊಡಿ. 37. ಇಸ್ ದ ಟೀಚರ್ ಎಂಗೇಜ್ಡ್ ವಿತ್ ಟೀಚಿಂಗ್ ಸ್ಟೂಡೆಂಟ್ ರಿಜಿಸ್ಟರ್ಡ್ ವಿತ್ NIOS, SIOS ಅಂದರೆ ಓಪನ್ ಸ್ಕೂಲ್, ಅಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಮುಕ್ತ ಶಾಲೆಗಳು ಅಂತ ಬರ್ತಾವಲ್ಲ, ಆ ಮುಕ್ತ ಶಾಲೆಗಳಲ್ಲಿ ರಿಜಿಸ್ಟರ್ ಆಗಿರ್ತಕ್ಕಂಥ ಸ್ಟೂಡೆಂಟ್ ಜೊತೆ ನೀವೇನಾದ್ರು ಎಂಗೇಜ್ ಟೀಚಿಂಗಲ್ಲಿ ಎಂಗೇಜ್ ಆಗಿದ್ರ ಅಂತ ಕೇಳುತ್ತೆ. ಇಲ್ಲಿ 3 ಆಪ್ಷನ್ಸ್ ಇದೆ, ಎಸ್, ನೋ, ನಾಟ್ ಅಪ್ಲಿಕೇಬಲ್ ಅಂತ ನಿಮಗೆ ಸಂಬಂಧಪಟ್ಟ ಆಪ್ಷನ್ಸನ್ನು ಹಾಕಿ. 38. ಫಾರ್ ಟೀಚಿಂಗ್ ಟೀಚರ್ ಪ್ರೈಮರಿ ಕ್ಲಾಸಸ್ ವೆದರ್ ರಿಸೀವ್ಡ್ ಟ್ರೈನಿಂಗ್ ಇನ್ FLN ಇಷ್ಟ ಪಡ್ಕೊಂಡಿದ್ರೆ ಎಸ್ ಅಂತ ಹಾಕಿ, ಇಲ್ಲ ನೋ ಅಂತ ಹಾಕಿ. ವೆದರ್ ರಿಸೀವ್ಡ್ ಆ್ಯಕ್ಟಿವಿಟಿ ಹ್ಯಾಂಡ್ ಬುಕ್ ಆರ್ ಮೆಟೀರಿಯಲ್ ರಿಸೋರ್ಸ್ ಅಂತ ಇದೆ. ನೆಕ್ಸ್ಟ್, ವೆದರ್ ಡೆವಲಪ್ಡ್ ಈ ಕಂಟೆಂಟ್ ಅಪ್ಲೋಡ್ ಆನ್ ದೀಕ್ಷಾ, ದೀಕ್ಷಾದಲ್ಲಿ ನೀವು ಈ ಕಂಟೆಂಟನ್ನು ಡೆವಲಪ್ ಮಾಡಿ ಅಪ್ಲೋಡ್ ಮಾಡಿದರೆ ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ವೆದರ್ ಇನ್ವಾಲ್ವ್ಡ್ ಇನ್ ಕ್ರಿಯೇಟಿಂಗ್ ಎನಿ ಅದರ್ ಟೈಪ್ ಆಫ್ ಆಫ್ಲೈನ್ ಆರ್ ಆನ್ಲೈನ್ ರಿಸೋರ್ಸಸ್ ಫಾರ್ ಟೀಚರ್ ಅಷ್ಟ್ ಕ್ಲಸ್ಟರ್ ಲೆವೆಲ್, ಬ್ಲಾಕ್ ಲೆವೆಲ್, ಡಿಸ್ಟಿಕ್ ಲೆವೆಲ್, ಸ್ಟೇಟ್ ಲೆವೆಲಲ್ಲಿ ನೀವೇನಾದರೂ ಕಂಟೆಂಟನ್ನು ಕ್ರಿಯೇಟ್ ಮಾಡಿದ್ರಾ, ಆಫ್ಲೈನ್ ಆಗಿರ್ಬೋದು, ಆನ್ಲೈನ್ ಆಗಿರ್ಬೋದು ಅಂತ ನಿಮಗೆ ಎದುರು ಎಸ್ ಅಂತ ಕೊಡಿ, ಇಲ್ಲ ನೋ ಅಂತ ಕೊಡಿ. ವೆದರ್ ರಿಸೀವ್ಡ್ ಟೀಚರ್ ಮ್ಯಾನ್ಯುಯಲ್ ಹ್ಯಾಂಡ್ ಬುಕ್ ರಿಸೋರ್ಸ್ ಫಾರ್ ಟೀಚಿಂಗ್ ಚಿಲ್ಡ್ರನ್ ವಿತ್ ಡಿಸೆಬಿಲಿಟೀಸು. ನೆಕ್ಸ್ಟ್, ಯೂಸಿಂಗ್ ರಿಸೋರ್ಸ್ ಮೆಟೀರಿಯಲ್ ಫಾರ್ ಪ್ರಿಪೇರಿಂಗ್ ದೇರ್ ಓನ್ ಲೆಸನ್ ಪ್ಲ್ಯಾನ್. ನೆಕ್ಸ್ಟ್ ಜಿ ಇದೆ, ಡೆವಲಪಿಂಗ್ ಓನ್ TLM ಫಾರ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್. ನೆಕ್ಸ್ಟ್, ವೆದರ್ ಅಂಡರ್ಟೇಕಿಂಗ್ ಕ್ಲಾಸ್ ರೂಮ್ ಟ್ರಾನ್ಸಾಕ್ಷನ್ ಬೈ ಯೂಸಿಂಗ್ ಸ್ಟೂಡೆಂಟ್ ಮದರ್ ಟಂಗ್ ಆ್ಯಸ್ ದ ಲಿಂಕ್ ಲ್ಯಾಂಗ್ವೇಜ್. ಅಂದರೆ ನೀವು ಕ್ಲಾಸ್ ರೂಮ್ ಒಂದು ಟ್ರಾನ್ಸಾಕ್ಷನ್ನ ಯಾವ ಒಂದು ಮದರ್ ಟಂಗ್ ಯೂಸ್ ಮಾಡಿಕೊಂಡು ಮಾಡ್ತೀರಾ ಅಂತ. ನೆಕ್ಸ್ಟ್, 39. ವೆದರ್ ದ ಟೀಚರ್ ಈಸ್ ಏನ್ ಡೆಪ್ಟೇಷನ್, ನೀವೇನಾದ್ರೆ ಡೆಪ್ಟೇಷನಲ್ಲಿದ್ದರೆ ಹಾಕಿ, ಯಾವ ಲೆವೆಲಲ್ಲಿದ್ದೀರಾ ಅಂತ ಆಪ್ಷನ್ಸ್ ಬರುತ್ತೆ. ಯಾವುದೇ ಇಲ್ಲ ಅಂದರೆ ನೀವು ನಾಟ್ ಇನ್ ಡೆಪ್ಟೇಷನ್ ಅಂತ ಹಾಕಿ. ಸೊ ಎಲ್ಲ ಮಾಹಿತಿಯನ್ನು ಹಾಕಿ, CA ಮೇಲೆ ಕ್ಲಿಕ್ ಮಾಡಿ. CA ಮೇಲೆ ಕ್ಲಿಕ್ ಮಾಡಿದರೆ ಟೀಚರ್ ಇನ್ಫಾರ್ಮೇಷನ್ ಅಪ್ಡೇಟ್ ಸಕ್ಸಸ್ಫುಲಿ ಅಂತ ಬಂತು. ಸೊ ಇಲ್ಲಿ ಈ ನಿಮ್ಮ ಶಾಲೆಯಲ್ಲಿ ಎಷ್ಟು ಜನ ಶಿಕ್ಷಕರಿದ್ದಾರೋ ಅಷ್ಟು ಶಿಕ್ಷಕರ ಒಂದು ಮಾಹಿತಿಯನ್ನು ಈ ರೀತಿ ನೀವೇನು ಮಾಡಬೇಕಾಗುತ್ತೆ, ಅಪ್ಡೇಟ್ ಮಾಡಬೇಕಾಗುತ್ತೆ. ಸೊ ಈ ರೀತಿ ನಿಮ್ಮ ಶಾಲೆಯಲ್ಲಿ ಇರ್ತಕ್ಕಂಥ ಎಲ್ಲ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡ್ಕೊಳ್ಳಿ. ಅಪ್ಡೇಟ್ ಮಾಡಿ ಒಂದು ವೇಳೆ ನೀವು ಶಿಕ್ಷಕರನ್ನು ಆ್ಯಡ್ ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡಿ ಆ್ಯಡ್ ಅಂತ ಆಪ್ಷನ್ ಇದೆ, ಆ್ಯಡ್ ಮೇಲೆ ಕ್ಲಿಕ್ ಮಾಡಿದರೆ ನೀವು ಹೊಸ ಶಿಕ್ಷಕರ ಮಾಹಿತಿಯನ್ನು ಆ್ಯಡ್ ಮಾಡ್ಬೋದು. ಒಂದು ವೇಳೆ ಡಿಲೀಟ್ ಮಾಡಬೇಕಪ್ಪ ಅಂದರೆ ಇಲ್ಲಿ ಡಿಲೀಟ್ ಅಂತ ಇದೆ, ಆ ಇರ್ತಕ್ಕಂಥ ಶಿಕ್ಷಕರನ್ನ ಡಿಲೀಟ್ ಮಾಡಬೇಕಪ್ಪ ಅಂದರೆ ನೀವು ಡಿಲೀಟ್ ಮೇಲೆ ಕ್ಲಿಕ್ ಮಾಡಿದರೆ ಡಿಲೀಟ್ ಆಗುತ್ತೆ. ಸೊ ಡಿಲೀಟ್ ಮಾಡೋ ಮುಂಚೆ ಯೋಚನೆ ಮಾಡಿ ಡಿಲೀಟ್ ಮಾಡಿ. ಒಂದ್ಸರಿ ಡಿಲೀಟ್ ಮಾಡಿದರೆ ಮತ್ತೆ ಇದೆಲ್ಲ ಇನ್ಫಾರ್ಮೇಷನ್ ಮತ್ತೆ ಫಿಲ್ ಮಾಡಬೇಕಾಗುತ್ತೆ, ಓಕೆನಾ? ಸೊ ಇದಿಷ್ಟು ಶಿಕ್ಷಕರ ಮಾಹಿತಿಗೆ ಸಂಬಂಧಪಟ್ಟಂತೆ ಇರ್ತಕ್ಕಂಥ ಅಪ್ಡೇಟು. ಸೊ ಈ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸೆಕ್ಷನ್ ಬಗ್ಗೆ ತಿಳ್ಕೊಳ್ಳೋಣ. ಸೊ ಅಂಟಿಲ್ ಕೀಪ್ ವಾಚಿಂಗ್ ಮೈ ಚಾನಲ್. ಈ ಮಾಹಿತಿ ನಿಮ್ಗೆ ಇಷ್ಟ ಆಯಿತು ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.